ಇವತ್ತು ಪಕ್ಷದ ನಮ್ಮ ಉಪಾಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರುಗಳು ಮತ್ತು ನಮ್ಮ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರುಗಳ ಸಭೆಯನ್ನು ಆಹ್ವಾನಿಸಿದ್ದೇನೆ. ಯಾರ್ಯಾರಿಗೆ ಏನು ಜವಾಬ್ದಾರಿಯನ್ನು ವಹಿಸಿದ್ದೇವೆ, ಅದನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಅವರಿಗೆಲ್ಲ ಕಾರ್ಯಸೂಚಿಯನ್ನು ಪಕ್ಷದ ಸಂಘಟನೆಯಿಂದ ನೆಕ್ಸ್ಟು 10 ತಿಂಗಳು ನೀವು ಯಾರು ಕನಿಷ್ಠ 20 ದಿನ ಆದರೂ ಕೂಡ ನಿಮಗೆ ವಹಿಸಿದಂಥ ಜಿಲ್ಲೆಗಳಲ್ಲಿ ಜವಾಬ್ದಾರಿಯನ್ನು ಮಾಡಬೇಕು, ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ಮಾಡಬೇಕು ಅಂತೇಳಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಪಕ್ಷದಲ್ಲಿ ಪಂಚಾಯತಿಯಿಂದ ಹಿಡಿದು ಬೂತ್ ಮಟ್ಟ, ಬೂತ್ ಮಟ್ಟದಿಂದ ಪಂಚಾಯತಿ ಪ್ರತಿನಿಧಿಗಳಂತೇಳಿ ಅವ್ರನ್ನ ಆಯ್ಕೆ ಮಾಡಿ ಬೂತ್ ಮಟ್ಟದಿಂದ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಪಕ್ಷದ ಸಂಘಟನೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ರಿವ್ಯಾಂಪ್ ಮಾಡಬೇಕು. ಕನಿಷ್ಠ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು 50 ವರ್ಷದ ಒಳಗಡೆ ಇರೋಂಗೆ ನೋಡ್ಕೊಳ್ಬೇಕು. ಆಮೇಲೆ ಯಾರು 5 ವರ್ಷ ಆಗಿದೆ, 2 ಟರ್ಮ್ ಆಗಿದೆ ಅಂಥವ್ರಿಗೆಲ್ಲ ರಿಲೀವ್ ಮಾಡಿ ಬೇರೆ ಸ್ಥಾನ ಅವ್ರಿಗೆಲ್ಲ ಪ್ರಮೋಷನ್ ಕೊಟ್ಟು ಬೇರೆ ಬೇರೆ ಹೊಸಬ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಅವರೆಲ್ಲರಿಗೂ ಕೂಡ ಆ ಪ್ರತಿಯೊಂದು ಪಂಚಾಯತಿ ಕೂಡ ಪ್ರಧಾನ ಕಾರ್ಯದರ್ಶಿಗಳು ಟೂರ್ ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಮತ್ತು ACCಯಿಂದ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ರಾಷ್ಟ್ರೀಯ ಎಲ್ಲ ನಾಯಕರುಗಳು ನಮ್ಮ ಭಾರತದ 75ನೇ ವರ್ಷದ ಅಮೃತೋತ್ಸವವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ 75 ಕಿಲೋಮೀಟ್ರು ಒಂದು ಪಾದಯಾತ್ರೆ ಮಾಡಬೇಕು. 75 ಪಾದಯಾತ್ರೆ ಯಾವ ರೀತಿ ಪ್ರತಿ 1 ತಾಲೂಕಲ್ಲೇ ಮಾಡ್ತಿರೋ, 2 ತಾಲೂಕು ಮಾಡ್ತಿರೋ, 3 ತಾಲೂಕು ಮಾಡಿದ್ರೆ ಅದನ್ನು ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಸೊ 1ನೇ ತಾರೀಕಿಂದ ಆಗಸ್ಟ್ 10ನೇ ತಾರೀಕು ಒಳಗಡೆ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಕೂಡ ಬೇಕಾದ್ರೆ ಅವರು ಮಾಡ್ಬೋದು. ಸೊ ಅದಕ್ಕೆ ಪಾದಯಾತ್ರೆ ಮಾಡಬೇಕು. ಕೆಲವರು ಇಲ್ಲ ನಾವು ನಮ್ಮ ಕ್ಷೇತ್ರದಲ್ಲೇ ಕಂಪ್ಲೀಟ್ 75 ಕಿಲೋಮೀಟ್ರ್ ನಾವು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಅದಕ್ಕೂ ಕೂಡ ಅವರಿಗೆ ಅನುಮತಿಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಜಿಲ್ಲೆಯಲ್ಲಿ ಈ ಒಂದು ಭಾರತದ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷದ್ದು ಅಂಥೇಳಿ ನಾವು ಕೊಟ್ಟಂಥ ಸ್ವಾತಂತ್ರ್ಯದ ಕೊಡುಗೆ, ನಾವು ಕೊಟ್ಟಂಥ ರಾಷ್ಟ್ರಧ್ವಜ, ನಾವು ಕೊಟ್ಟಂಥ ಸಂವಿಧಾನ, ನಾವು ಕೊಟ್ಟಂಥ ರಾಷ್ಟ್ರಗೀತೆ, ಇದಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಡಬೇಕು. ಆಮೇಲೆ ಪ್ರತಿಯೊಂದು ತಾಲೂಕಿನಲ್ಲಿ, ಹಳ್ಳಿಗಳಲ್ಲಿ, ಟೌನಲ್ಲಿ ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ, ಆ ಕುಟುಂಬದವರು ಇದ್ದಾರೆ, ಆ ಕುಟುಂಬದವರು ಕೂಡ ಹೋಗಿ ಭೇಟಿ ಮಾಡಿ ಅವರಿಗೆ ಗೌರವವನ್ನು ಕೊಡಬೇಕು ಅಂತೇಳಿ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ, ನಮ್ಮ MLAಗಳಿಗೆ, ಡಿಪ್ಯೂಟಿ ಕ್ಯಾಂಡಿಡೇಟ್ಗಳಿಗೆ ನಾವು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಭಾಳ ಪ್ರಮುಖವಾಗಿ 75ನೇ ವರ್ಷದ ಸ್ವಾತಂತ್ರ್ಯ ಏನಿದೆ ಅದರ ಅಂಗವಾಗಿ ಫ್ರೀಡಮ್ ಮಾರ್ಚ್ ಆಗಸ್ಟ್ 15ನೇ ತಾರೀಕು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಅಲ್ಲಿ ಬಸ್ ಸ್ಟ್ಯಾಂಡಿಂದ ನಮ್ಮ ಬಸವನಗುಡಿವರೆಗೂ ಸುಮಾರು 5-6 ಕಿಲೋಮೀಟ್ರ್ ಆಗ್ತದೆ. ಅದನ್ನು ಒಂದು ದೊಡ್ಡ ಎಲ್ಲ ರಾಷ್ಟ್ರಧ್ವಜ ಹಿಡಿದು ಕನಿಷ್ಠ 1 ಲಕ್ಷ ಜನ, 75,000ಕ್ಕಿಂತ ಜಾಸ್ತಿ 1 ಲಕ್ಷ ಜನವರೆಗೂ ಕೂಡ ಮಾರ್ಚ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಮಧ್ಯಾಹ್ನ ಇಟ್ಕೊಳ್ತೀವಿ, ಏಕೆಂದರೆ ಬೆಳಗ್ಗೆ ಕೆಲವು ಕಡೆ ಎಲ್ಲ ಫಂಕ್ಷನ್ಗಳಿರ್ತದೆ, ಇದು ಮಧ್ಯಾಹ್ನ ಇಟ್ಕೊಳ್ತೀವಿ. ಅದು ಎಲ್ಲ ನಾಯಕರುಗಳು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬಂದು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 500 ಜನ ಆದರೂ ಕೂಡ ಬಂದು ಪಾಲ್ಗೊಳ್ಬೇಕು. ಇದು ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಸಾಮಾಜಿಕ ಕಲ್ಚರಲ್ ಅವರು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ವಿದ್ಯಾಸಂಸ್ಥೆಯವರು ಕೂಡ ಮಾಡಲಿಕ್ಕೆ, ಟ್ರೇಡರ್ಸ್ ಅಸೋಸಿಯೇಷನ್ ಅವರು, ರೆಸಿಡೆಂಟ್ ಅಸೋಸಿಯೇಷನ್ ಅವರು, ಕಾರ್ಮಿಕರು, ಸ್ಪೋರ್ಟ್ಸ್ ಮೆನ್ಗಳು ಎಲ್ಲರೂ ಕೂಡ ಈ ರಾಷ್ಟ್ರಧ್ವಜವನ್ನು ಹಿಡಿದು ಈ ಒಂದು ಯಾತ್ರೆಯಲ್ಲಿ, ಪಾದಯಾತ್ರೆಯಲ್ಲಿ, 6-7 ಕಿಲೋಮೀಟ್ರ್ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಮ್ಮ ರಾಷ್ಟ್ರದ ನಾಯಕರು ಕೂಡ ಇದಕ್ಕೆ ನಾವು ಆಹ್ವಾನಿಸಿದ್ದೇವೆ. ಕೆಲವು ಅನೇಕ ರಾಷ್ಟ್ರ ನಾಯಕರು ಬರ್ತಾರೆ, ಅದನ್ನು ನನಗೆ ಯಾರು ಬರ್ತಾರೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ.